ಭವಿಷ್ಯ ನುಡಿಯುವುದು ಆ ಭಗವಂತನ ಅನುಗ್ರಹ ದಿನ ಬೆಳಗಾಗೆದ್ದು ಭಗವಂತನ ನೆನೆದು ನಿತ್ಯದ ಕಾಯಕದಲ್ಲಿ ತೊಡಕಿಕೊಳ್ಳುವ ಮುನ್ನ ಈ ಭವಿಷ್ಯವನ್ನೊಮ್ಮೆ ನೋಡಿಕೊಳ್ಳಿ ಇಲ್ಲಿ ಹೇಳುವ ಎಚ್ಚರಿಕೆಯ ಮಾತುಗಳನ್ನೊಮ್ಮೆ ಗಮನದಲ್ಲಿಟ್ಟುಕೊಳ್ಳಿ ಸಾಧ್ಯವಾದಷ್ಟು ಸಲಹೆಗಳನ್ನ ಅನುಸರಿಸಿ ಜೀವನದಲ್ಲಿ ಸಮಸ್ಯೆಗಳು ಬಂದು ಹೋಗುವ ನೆಂಟರಂತೆ ಆದರೆ ನಾವು ಮಾಡುವ ಪಾಪ ಕರ್ಮಗಳು ತಂದೆ ತಾಯಿ ಮೂಲಕ ನಮಗೆ ಬರುವ ರಕ್ತದ ಗುಣದಂತೆ ಒಳ್ಳೆ ಕರ್ಮಕ್ಕೆ ಉತ್ತಮ ಫಲ ಆರೋಗ್ಯ ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ಸಮಸ್ಯೆ ಆದರೆ ಅದನ್ನು ಕೂಡ ನಾವು ಹೇಗೆ ವೈದ್ಯರಲ್ಲಿಗೆ ಹೋಗಿ ಆರೋಗ್ಯವನ್ನ ಉತ್ತಮ ಸ್ಥಿತಿಯಲ್ಲಿ ಇರಿಸಿಕೊಳ್ಳುತ್ತೀವೆಯೋ ಹಾಗೆ ಜೋಪಾನ ಮಾಡಬಹುದು ಮೇಷರಾಶಿ ನಿಮ್ಮಲ್ಲಿ ಕೆಲವರಿಗೆ ವಿವಾದಾತ್ಮಕವಾಗಿ ಪರಿಣಮಿಸಬಹುದು ನಿಮ್ಮ ಮೇಲಧಿಕಾರಿಗಳ ನಿರ್ಲಕ್ಷ್ಯವನ್ನ ನೀವು ಎದುರಿಸಬೇಕಾಗುತ್ತದೆ ಮತ್ತು ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ದೌರ್ಬಲ್ಯಗಳನ್ನ ಬಳಸಿಕೊಳ್ಳಲು ಮತ್ತು ಕೆಲಸವನ್ನ ಹಾಳು ಮಾಡಲು ಕೆಲಸ ಮಾಡುತ್ತಾರೆ ರಾಶಿ ಮಿಶ್ರ ಫಲಿತಾಂಶಗಳು ಸಾಧ್ಯ ಆದರೆ ಅವು ನಿಮ್ಮ ಪರವಾಗಿರುತ್ತವೆ ಅನುತ್ಪಾದಕ ಚಟುವಟಿಕೆಗಳಲ್ಲಿ ನಿಮ್ಮ ಸಮಯ ಮತ್ತು ಶಕ್ತಿಯನ್ನ ವ್ಯರ್ಥ ಮಾಡಬೇಡಿ ನಿಮ್ಮ ನಿರ್ಧಾರಗಳಿಗೆ ಸರಿಯಾದ ಗಮನ ಕೊಡಿ ನೀವು ಯಾವುದೇ ಹೂಡಿಕೆ ಮಾಡಲು ಬಯಸಿದರೆ ತಜ್ಞರ ಮಾರ್ಗದರ್ಶನ ಪಡೆಯುವುದು ಸೂಕ್ತ ಮಿಥುನ ರಾಶಿ ನೀವು ಸರ್ಕಾರದಿಂದ ಯಾವುದೇ ನೇರ ಅಥವಾ ಪರೋಕ್ಷ ರೀತಿಯಲ್ಲಿ ಲಾಭವನ್ನ ಪಡೆಯಬಹುದು ನೀವು ಸಕಾಲದಲ್ಲಿ ಅವಕಾಶವನ್ನ ಸಂಪೂರ್ಣವಾಗಿ ಬಳಸಿಕೊಂಡ್ರೆ ನಿಮ್ಮ ವೃತ್ತಿಪರ ಜೀವನವು ಭವಿಷ್ಯದಲ್ಲಿ ನಿಮಗೆ ಅಪಾರ ಪ್ರಯೋಜನಗಳನ್ನ ನೀಡುತ್ತದೆ ಕರ್ಕಾಟಕ ರಾಶಿ ಇದು ನಿಮಗೆ ಅದೃಷ್ಟದ ಅವಧಿಯಲ್ಲ ಒಡಹುಟ್ಟಿದವರೊಂದಿಗೆ ವಿವಾದಗಳು ಕುಟುಂಬ ಜೀವನದಲ್ಲಿ ಅಸ್ಥಿರತೆಯನ್ನುಂಟು ಮಾಡಬಹುದು ಪ್ರೀತಿಯ ಸಂಬಂಧಗಳು ಹಾಗೆಯೇ ಇರುತ್ತವೆ ನೀವು ಮೇಲಾಧಿಕಾರಿಗಳನ್ನ ತೃಪ್ತಿಪಡಿಸಬಹುದಾದ್ರೆ ಸಮರ್ಪಿತ ಶ್ರದ್ಧೆಯಿಂದ ನೀವು ಹಣಕಾಸಿನ ಪ್ರಯೋಜನಗಳನ್ನ ಸಹ ಪಡೆಯಬಹುದು ಸಿಂಹರಾಶಿ ನೀವು ಉತ್ತಮ ಆರೋಗ್ಯವನ್ನ ಅನುಭವಿಸುವಿರಿ ಮತ್ತು ಕುಟುಂಬ ಜೀವನವು ಸಂತೋಷವಾಗಿರುತ್ತದೆ ಆದಾಯದಲ್ಲಿ ಹೆಚ್ಚಳ ಸಾಧ್ಯತೆ ನೀವು ಹೊಸ ಸ್ವಾಧೀನಗಳನ್ನ ಹೊಂದಿರುತ್ತೀರಿ ಅದು ನಿಮ್ಮ ಸಾಮಾಜಿಕ ಸ್ಥಿತಿಯನ್ನ ಸುಧಾರಿಸುತ್ತದೆ ಮತ್ತು ನಿಮ್ಮ ತೃಪ್ತಿಯನ್ನ ಹೆಚ್ಚಿಸುತ್ತದೆ ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ರಾಶಿ ನೀವು ಹೊಸ ಸಂಘ ಅಥವಾ ಪಾಲುದಾರಿಕೆಯನ್ನ ಪ್ರವೇಶಿಸಬಹುದು ವ್ಯಾಪಾರ ಯೋಜನೆಗಳಲ್ಲಿ ನೀವು ಉತ್ಸಾಹ ಮತ್ತು ವಿಶ್ವಾಸ ಹೊಂದಿದ್ದೀರಿ ಆದ್ದರಿಂದ ನೀವು ಭವಿಷ್ಯದಲ್ಲಿ ಸಂಪೂರ್ಣ ಯಶಸ್ಸನ್ನು ಸಾಧಿಸಬಹುದು ಯಾವುದೇ ಕಾನೂನು ಪ್ರಕರಣ ಬಾಕಿ ಇದ್ದರೆ ಅದು ನ್ಯಾಯಾಲಯದ ಪ್ರಕರಣದಲ್ಲಿ ಯಶಸ್ಸು ಸೂಚಿಸುತ್ತದೆ ತುಲಾ ರಾಶಿ ಹೊಸ ವ್ಯಾಪಾರ ಸಂಬಂಧಗಳು ಮತ್ತು ವ್ಯವಹಾರದ ಸಂಬಂಧದಲ್ಲಿ ಡೀಲ್ಗಳನ್ನು ಅಂತಿಮಗೊಳಿಸಲು ಇದು ಅನುಕೂಲಕರ ಅವಧಿಯಾಗಿದೆ ಕೆಲಸಕ್ಕೆ ಸಂಬಂಧಿಸಿದ ಪ್ರವಾಸಗಳು ಮತ್ತು ಸಹಕಾರವು ಮುಂಬರುವ ತಿಂಗಳುಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮಲ್ಲಿ ಕೆಲವರು ಪ್ರಮುಖ ಜನರೊಂದಿಗೆ ಸಂಪರ್ಕವನ್ನು ಸ್ಥಾಪಿಸುವ ಮೂಲಕ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತಾರೆ ವೃಶ್ಚಿಕ ರಾಶಿ ವೃತ್ತಿಪರ ಕ್ಷೇತ್ರದಲ್ಲಿ ನೀವು ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ ಪ್ರಭಾವಿ ವ್ಯಕ್ತಿಗಳ ಸಮರ್ಪಕವು ಪ್ರಯೋಜನಕಾರಿಯಾಗಿದೆ ಉದ್ಯಮಿಗಳು ಪಾಲುದಾರಿಕೆ ಅಥವಾ ಸಂಘದ ಮೂಲಕ ಉತ್ತಮ ಲಾಭ ಪಡೆಯಬಹುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತದೆ ಧನಸ್ಸು ರಾಶಿ ಕೆಲಸದ ಸ್ಥಳದಲ್ಲಿ ಹೊಸ ಸಮೀಕರಣಗಳಿಂದಾಗಿ ನೀವು ಇಡೀ ಸಮಯದಲ್ಲಿ ಕಾರ್ಯನಿರತರಾಗಿರುತ್ತೀರಿ ಕೆಲವು ಸ್ಥಗಿತಗೊಂಡ ಯೋಜನೆಗಳು ಈಗ ಪ್ರಗತಿಯಲ್ಲಿವೆ ಸಂಬಳ ಪಡೆಯುವ ಜನರು ಬಡ್ತಿ ಪಡೆಯಬಹುದು ಮತ್ತು ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಕೂಡ ಸಾಧ್ಯ ಮಕರ ರಾಶಿ ವ್ಯಾಪಾರ ಸಂಬಂಧಗಳು ಮತ್ತು ವ್ಯವಹಾರದ ಸನ್ನಿವೇಶದಲ್ಲಿ ವ್ಯವಹರಿಸಲು ಅವಧಿ ಕೆಲಸಕ್ಕೆ ಸಂಬಂಧಿಸಿದ ಪ್ರವಾಸಗಳು ಮತ್ತು ಸಹಕಾರವು ಮುಂಬರುವ ತಿಂಗಳುಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮಲ್ಲಿ ಕೆಲವರು ಪ್ರಭಾವಶಾಲಿ ಜನರೊಂದಿಗೆ ಸಂಬಂಧವನ್ನ ಸ್ಥಾಪಿಸಬಹುದು ಪ್ರೀತಿಯ ವಿಚಾರದಲ್ಲಿ ನೀವು ಅದೃಷ್ಟವಂತರು ಕುಂಭರಾಶಿ ನಿಮ್ಮ ಜೀವನ ಸಂಗಾತಿ ಅಥವಾ ಸಹವರ್ತಿಗಳ ಬೆಂಬಲವನ್ನ ನೀವು ಅರೆಮನಸ್ಸಿನಿಂದ ಪಡೆಯುತ್ತೀರಿ ಇದರಿಂದಾಗಿ ನೀವು ಯಾವುದೇ ತೀರ್ಮಾನಕ್ಕೆ ಬರಲು ಸಾಧ್ಯವಾಗುವುದಿಲ್ಲ ಈ ಪರಿಸ್ಥಿತಿಯು ನಿಮ್ಮನ್ನ ಮಾನಸಿಕ ಗೊಂದಲ ಮತ್ತು ಒತ್ತಡಕ್ಕೆ ಸಿಲುಕಿಸುತ್ತದೆ ನೀವು ಬಲವಂತವಾಗಿ ಅಥವಾ ಅಸಮಾಧಾನಗೊಂಡಿದ್ದೀರಿ ಎಂಬುದನ್ನು ಸಹ ನೆನಪಿನಲ್ಲಿಡಿ ಇದರ ಬಗ್ಗೆ ಯಾರಿಗೂ ತಿಳಿಸಬೇಡಿ ಮೀನರಾಶಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವು ಉತ್ತುಂಗದಲ್ಲಿದೆ ರಾಜಕೀಯ ಅಥವಾ ಸಾಮಾಜಿಕ ಕೆಲಸಗಳಿಗೆ ಸಂಬಂಧಿಸಿದ ಜನರು ಅನೇಕ ಸಭೆಗಳಲ್ಲಿ ಭಾಗವಹಿಸುತ್ತಾರೆ ನೀವು ಗೌರವವನ್ನ ಪಡೆಯುತ್ತೀರಿ ಮತ್ತು ಕೆಲವು ಹೊಸ ಜವಾಬ್ದಾರಿಯನ್ನು ಪಡೆಯಬಹುದು ನೀವು ಸಂಕೀರ್ಣ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಿರಿ